ವರ್ಷಗಳಿಂದ ದಚ್ಚು ಮ್ಯಾನೇಜರ್ ನಾಪತ್ತೆಯಾದ ಕೇಸ್, ಮಲ್ಲಿ ಬದುಕಿದ್ದಾನ ಕೊಲೆಯಾದ್ನ ಅನ್ನೋ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. 2011 ರಿಂದ 2018 ವರೆಗೂ ಕೂಡ ಮ್ಯಾನೇಜರ್ ಆಗಿದ್ದ ಮಲ್ಲಿ ದರ್ಶನ್ ಟೀಮ್ಗೆ ಎದುರಾಗುತ್ತಾ ಈಗ ಮತ್ತೊಂದು ಸಂಕಷ್ಟ. ಎಸ್, ಮಲ್ಲಿ ಅನ್ನೋ ಮ್ಯಾನೇಜರ್ ಈಗ ಇಲ್ಲ, ನಾಪತ್ತೆ. 6 ವರ್ಷಗಳಿಂದಲೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ದಚ್ಚು ಮ್ಯಾನೇಜರ್ ನಾಪತ್ತೆ ಆಗಿದ್ದಾನೆ 6 ವರ್ಷಗಳಿಂದ. 2011 ರಿಂದ 2018 ವರೆಗೂ ಕೂಡ ಆತ ದರ್ಶನ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ. ಆದರೆ ಈಗ ಎಲ್ಲಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಇದ್ಯಾವುದೊಂದೂ ಕೂಡ ಗೊತ್ತಿಲ್ಲ. ಈ ಮೂಲಕ ಮತ್ತೊಂದು ಸಂಕಷ್ಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ದರ್ಶನ್ ಟೀಮ್ಗೆ ಎದುರಾಗುತ್ತಾ ಮತ್ತೊಂದು ಆತಂಕ. ಪ್ರೇಮ ಬರಹ ಚಿತ್ರದ ವಿತರಣೆಯಲ್ಲಿ 1 ಕೋಟಿ ವಂಚನೆ ಆರೋಪ ಎದುರಿಸ್ತಾ ಇದ್ದ. ಪ್ರೇಮ ಬರಹ ಸಿನಿಮಾದ ಮೂಲಕ ವಿತರಣೆ ಮಾಡ್ತಾ ಇದ್ದ, ಅದರಲ್ಲಿ 1 ಕೋಟಿ ವಂಚನೆಯಾಗಿದೆ ಅನ್ನೋ ಆರೋಪ. ವಂಚಿಸಿದ ಬಗ್ಗೆ ಮಲ್ಲಿ ಮೇಲೆ ದೂರು ನೀಡಿದ್ರು ಅರ್ಜುನ್ ಸರ್ಜಾ ಮಲ್ಲಿ ಮೇಲೆ ದೂರನ್ನ ನೀಡಿದ್ರು. ಪ್ರಕರಣದ ಬಳಿಕ ಮಲ್ಲಿಕಾರ್ಜುನ್ ಮೇಲೆ ಗರಂ ಆಗಿದ್ರು ದರ್ಶನ್. ರಾತ್ರೋರಾತ್ರಿ ನಾಪತ್ತೆಯಾಗಿರ್ತಾನೆ ಮಲ್ಲಿಕಾರ್ಜುನ್ ಸಂಕನಗೌಡರ್. ಹಾಗಾದ್ರೆ ಈ ಮಲ್ಲಿ ಈಗ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ. 1 ಕೋಟಿ ವಂಚಿಸಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದ ತಕ್ಷಣ ಈತನ ಮೇಲೆ ಸಿಟ್ಟಾಗಿದ್ರಂತೆ ದರ್ಶನ್. ಸೊ ಇದೀಗ ಈತ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ. ಗದಗ ಮೂಲದ ಮಲ್ಲಿಕಾರ್ಜುನ್ ಸಂಕನಗೌಡರ್ ಅಲಿಯಾಸ್ ಮಲ್ಲಿ, 2011 ರಿಂದ 2018 ವರೆಗೂ ದರ್ಶನ್ ಮ್ಯಾನೇಜರ್ ಆಗಿದ್ದ ಮಲ್ಲಿ. ತೂಗುದೀಪ ಡಿಸ್ಟ್ರಿಬ್ಯೂಟರ್ಸ್ ವ್ಯವಹಾರವನ್ನ ನೋಡಿಕೊಳ್ತಾ ಇದ್ದ ಇದೇ ಮಲ್ಲಿ. ಏಪ್ರಿಲ್ನಲ್ಲಿ ಕಾಣೆಯಾದ ಬಗ್ಗೆ ಪ್ರಕಟಣೆಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ನಾಪತ್ತೆಯಾಗೋ ಮುನ್ನ ಪತ್ನಿಗೆ ಪತ್ರವೊಂದನ್ನು ಕೂಡ ಬರೆದಿದ್ದಂತೆ ಈ ಮಲ್ಲಿಕಾರ್ಜುನ್. ದರ್ಶನ್ ಸೇರಿದಂತೆ 10 ಕೋಟಿ ಹಣ ವಂಚನೆ ಮಾಡಿದ್ದಾಗಿ ಮಲ್ಲಿ ಮೇಲೆ ಆರೋಪ ಕೇಳಿ ಬಂದಿದೆ. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಮಲ್ಲಿಕಾರ್ಜುನ್ ಬಗ್ಗೆ ಇದೀಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಈತನ ಹೆಸರು ಕೇಳಿ ಬರ್ತಾ ಇದೆ. ಆತ ಬದುಕಿದ್ದಾನ ಇಲ್ವಾ ಅನ್ನೋದೇ ಈಗಿರುವಂತಹ ಒಂದು ಪ್ರಶ್ನೆ. ಯಾಕಂತಂದರೆ ಈಗ ಆ ಮ್ಯಾನೇಜರ್ ಮಲ್ಲಿ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನುವಂತಹ ಒಂದು ಸಣ್ಣ ಮಾಹಿತಿ ಕೂಡ ಇಲ್ಲ. ಮೋರಿಪಾಲಾದ್ನ ಮ್ಯಾನೇಜರ್ ಮಲ್ಲಿ ಅನ್ನೋ ಪ್ರಶ್ನೆ. ಮಲ್ಲಿ ಬದುಕಿದ್ದಾನ ಅಥವಾ ರೇಣುಕಾ ಸ್ವಾಮಿ ಅಂತ ಈತನು ಕೂಡ ಕೊಲೆಯಾಗಿ ಹೋದ್ನ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮಲ್ಲಿ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ. ಗದಗ ಮೂಲದ ಮಲ್ಲಿಕಾರ್ಜುನ್ ಸಂಕನಗೌಡರ್ ಅಲಿಯಾಸ್ ಮಲ್ಲಿ ಅನ್ನೋ ವ್ಯಕ್ತಿ ದರ್ಶನ್ ಸೇರಿದಂತೆ ಬೇರೆ ಬೇರೆ ಅವರಿಗೆ ಒಟ್ಟು 10 ಕೋಟಿ ರೂಪಾಯಿಯನ್ನು ವಂಚನೆ ಮಾಡಿದ್ದಂತೆ. ಸೊ ಈ ಮಲ್ಲಿ ಹಾಗಾದರೆ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಸೊ ಮಲ್ಲಿ ಇದೇ ರೀತಿಯಾಗಿ ಕೊಲೆಯಾಗಿ ಹೋದ್ನ, ಇದೇ ರೇಣುಕಾ ಸ್ವಾಮಿ ರೀತಿಯಾಗಿ ಕೊಲೆಯಾಗಿ ಹೋದ್ನ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. 2011 ರಿಂದ 2018 ವರೆಗೂ ಕೂಡ ಈತ ದರ್ಶನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಈಗ ಆ ದರ್ಶನ್ ಮ್ಯಾನೇಜರ್ ಕಾಣೆಯಾಗಿದ್ದಾನೆ. ಸತತ 6 ವರ್ಷಗಳೇ ಆಗಿದೆ ಈತ ಕಾಣೆಯಾಗಿ. 2018ರಲ್ಲಿ ನಾಪತ್ತೆ ಆದವನು ಪತ್ತೆ ಆಗಿಲ್ಲ. ದರ್ಶನ್ಗೂ ಕೂಡ ಈತ ವಂಚನೆಯನ್ನು ಮಾಡಿದ್ದ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅಂದರೆ ಕೇವಲ ಅರ್ಜುನ್ ಸರ್ಜಾಗೆ ಮಾತ್ರ ಅಲ್ಲ, ಬೇರೆ ಬೇರೆಯವ್ರಿಗೂ ಕೂಡ ಈತ ಇದೇ ರೀತಿಯಾಗಿ ವಂಚಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈತ ಈಗ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಒಂದು ದರ್ಶನ್ಗೇನೆ ಮಹಾದ್ರೋಹ ಮಾಡಿದ್ದ ಈ ಮಲ್ಲಿ, ಎಸ್ಕೇಪ್ ಆಗಿದ್ದ. ಅದಾದ ಮೇಲೆ 6 ವರ್ಷ ಆಯ್ತು, ಈತ ಎಲ್ಲಿದ್ದಾನೆ ಏನು ಎತ್ತ ಅನ್ನೋದೇ ಗೊತ್ತಿಲ್ಲ. ಅರ್ಜುನ್ ಸರ್ಜಾ ಸೇರಿದಂತೆ ಅನೇಕರಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿದ್ದ ಅನ್ನೋ ಆರೋಪ. ಬಟ್ ಆದ್ರೆ ಈಗ ಈತನ ಹೆಸರು ಯಾಕೆ, ಯಾವ ವಿಷಯದಲ್ಲಿ ಕೇಳಿ ಬರ್ತಾ ಇದೆ ಅಂತ? ಎಸ್ ಶಿಲ್ಪಾ, ಇದೀಗ ಏನಾಗಿದೆ ಅಂದ್ರೆ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳು ಒಂದೊಂದೇ ಹೊರಗ್ ಬರ್ತಾ ಇದೆ. ಏನು ಕೊಲೆ ಆರೋಪದಲ್ಲಿ ಏನು ಇವಾಗ ಅವರು ಅರೆಸ್ಟ್ ಆಗಿದ್ರು, ಅದರ ಬೆನ್ನಲ್ಲೇ ಅವರ ಒಂದೊಂದೊಂದು ಮುಖಗಳು ಬಯಲಾಗ್ತಾ ಇದೆ ಅಂತಾನೆ ಹೇಳಬಹುದು. ಗದಗ ಮೂಲದ ಮಲ್ಲಿಕಾರ್ಜುನ ಸಂಚನಗೌಡ ಅಂತ ಅವ್ರನ್ನ ಮಲ್ಲಿ ಅಂತಾನೆ ಕರೀತಾ ಇದ್ರು. ಇವರ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ರು. 2011 ರಿಂದ 2018 ವರೆಗೂ ಕೂಡ ದರ್ಶನ್ ಜೊತೆನೆ ಸತತವಾಗಿ 8 ವರ್ಷಗಳ
ಎಂಟರಿಂದ 9 ವರ್ಷಗಳ ಕಾಲ ಅವ್ರ ಜೊತೆನೆ ಇರ್ತಾರೆ. ತೂಗುದೀಪ ಡಿಸ್ಟ್ರಿಬ್ಯೂಟರ್ಸ್ ವ್ಯವಹಾರವನ್ನ ಈ ಮಲ್ಯವನ್ನವರೇ ನೋಡ್ಕೊಳ್ತಾ ಇದ್ರು. 2018ರಲ್ಲಿ ಅವ್ರು ಏಕಾಏಕಿ ನಾಪತ್ತಿ ಆಗ್ಬಿಟ್ಟಿದ್ದಾರೆ. ಅದು ಎಲ್ಲಿದ್ದಾರೆ, ಏನು, ಎತ್ತ, ಯಾವುದರ ಮಾಹಿತಿ ಕೂಡ ಇವತ್ತಿನವರೆಗೂ ಕೂಡ ಇಲ್ಲ. ಕಳೆದ ಏಪ್ರಿಲ್ನಲ್ಲಿ ಮಲ್ಲಿ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಡುತ್ತೆ. ಅರ್ಜುನ್ ಸರ್ಜಾ ಅವರ ನಿರ್ಮಾಣದ ಪ್ರೇಮ ಬರಹ ಚಿತ್ರದ ವಿತರಣೆಯಲ್ಲಿ ವಂಚನೆ ಆರೋಪ ಕೇಳಿಬಂತು. ಅದಾದ ಬಳಿಕ ಆತ ಕಾಣೆ ಆಗ್ಬಿಡ್ತಾರೆ. ಸೊ ಈಗ ಇದೆಲ್ಲದರ ಬೆಳವಣಿಗೆಗಳ ನಡುವೆ ಆ ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನ ಅಲಿಯಾಸ್ ಮಲ್ಲಿ ಎಲ್ಲಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಈಗ ಮಾತನಾಡ್ಕೊಳ್ತಾ ಇದ್ದಾರೆ. 1 ಕೋಟಿ ರೂಪಾಯಿಯನ್ನ ವಂಚಿಸಿದ ಬಗ್ಗೆ ಅರ್ಜುನ್ ಸರ್ಜಾ ಕೂಡ ದೂರನ್ನ ಕೊಟ್ಟಿದ್ರು ಈತನ ಮೇಲೆ. ಈ ಪ್ರಕರಣದ ಬಳಿಕ ಮಲ್ಲಿಕಾರ್ಜುನ್ ಮೇಲೆ ಗರಂ ಆಗಿದ್ರು ದರ್ಶನ್. ರಾತ್ರಿ ಅವತ್ತು ಮಲ್ಲಿಕಾರ್ಜುನ್ ನಾಪತ್ತಿ ಆಗ್ಬಿಡ್ತಾರೆ. ನಾಪತ್ತಿ ಆಗುವ ಮುನ್ನ ಪತ್ನಿಗೆ ಪತ್ರವನ್ನ ಕೂಡ ಬರೆದಿರ್ತಾರೆ ಮಲ್ಲಿಕಾರ್ಜುನ್. ದರ್ಶನ್ಗೆ ಸೇರಿದ 10 ಕೋಟಿ ಹಣ ವಂಚನೆ ಮಾಡಿದ್ದಾಗಿ ಮಲ್ಲಿ ಮೇಲೆ ಆರೋಪ ಕೂಡ ಇದೆ. ರೇಣುಕಸ್ವಾಮಿ ಕೊಲೆಯ ಬಳಿಕ ಹಾಗಾದ್ರೆ ಮಲ್ಲಿಕಾರ್ಜುನ್ ಎಲ್ಲಿ ಹೋದ, ಏನಾಯ್ತು ಆತನಿಗೆ ಅನ್ನೋ ಅನುಮಾನ ಇದೀಗ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಮಲ್ಲಿ ಹಾಗಾದ್ರೆ ಬದುಕಿದಾನ ಅಥವಾ ರೇಣುಕಸ್ವಾಮಿ ಅಂತೆ ಕೊಲೆಯಾಗಿ ಹೋಗ್ಬಿಟ್ಟಿದ್ದಾನ ಅನ್ನೋ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಹಾಗಾದ್ರೆ ಎಲ್ಲರ ತಲೆಯಲ್ಲಿ ಇರುವಂತಹ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಮೋರಿ ಪಾಲಾಗಿದ್ದಾರ ಮ್ಯಾನೇಜರ್ ಮಲ್ಲಿ, ಅಥವಾ ಬದುಕಿದ್ದಾರ, ಬದುಕಿದ್ರೆ ಎಲ್ಲಿದ್ದಾರೆ ಆ ಮಲ್ಲಿಕಾರ್ಜುನ್ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪೋಸ್ಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದರಲ್ಲಿ ನಟ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕೂಡ ಎಷ್ಟೋ ವರ್ಷಗಳಿಂದ ನಾಪತ್ತೆಯಾಗಿದ್ದಾರೆ. ಅವರ ಮೇಲೆ ನಟ ದರ್ಶನ್ ಹೆಸರು ಬಳಸಿ ಬೇರೆಯವರಿಂದ ಹಣ ವಂಚನೆ ಮಾಡಿದ್ದ ಆರೋಪವಿತ್ತು. ಸುಮಾರು ವರ್ಷಗಳಿಂದ ಮಲ್ಲಿಕಾರ್ಜುನ್ ಅವರು ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತಿದೆ ತಿಳಿಸಿ, ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಆಶಿಸೋಣ, ಅದೇ ಬದುಕಿರ್ಲಿ ಅನ್ನೋ ಅರ್ಥದಲ್ಲಿ ಒಂದು ಪೋಸ್ಟ್ ಗಳೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬದುಕಿದ್ರೆ ಓಕೆ, ಒಂದು ವೇಳೆ ಮೋರಿ ಸೇರಿದ್ರೆ ಹೇಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂತದ್ದು ಶಿಲ್ಪ. ಓಕೆ, ಧನ್ಯವಾದ ಯಶೋಧ ಡೀಟೇಲ್ಸ್ ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.